ಜನ ಸಾಗರೋಪಾದಿಯಲ್ಲಿ ಬಂದುಬಿಟ್ಟಿದ್ದಾರೆ. ರವಿಶಂಕರ್ ಬೇರೆ ಇದ್ದರು ವಿಲನ್ ಫುಲ್. ಅವರಿಗೆ ಐ ವಿನಲ್ಲಿ ಒಂದು ರೂಮ್ ಕೊಟ್ಟಿದ್ದು, ಪೂಜಾಗಂಧಿ ಅವ್ರಿಗೆ ಒಂದು ರೂಮ್, ಎರಡು ರೂಮ್ ಬುಕ್ ಮಾಡಿಸಿದ್ದೆ. ಸರಿ, ಅವರು ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ. ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಏನು ಜನ ನುಗ್ಗಿದ್ದಾರೆ ಎರಡನೇ ದಿವಸ ಅಂದರೆ ಅಷ್ಟಿಷ್ಟಲ್ಲ. ಯಾವ ಲೆವೆಲಿಗೆ ಹೋಗಿದ್ದಾರೆ ಅಂದರೆ, ಶೀಟ್ಗಳ ಕಟ್ಟಿರ್ತಾರಲ್ಲ ಜಿಂಗ್ ಶೀಟು, ಅದನ್ನು ಮುರ್ಕೊಂಡು ನುಗ್ಗಿದ್ದಾರೆ ಒಳಗೆ. ಫುಲ್ ಅಪ್ಸೆಟ್, ಶೂಟಿಂಗ್ ಅಪ್ಸೆಟ್. ಓ ಅಂತ ಜನಗಳ ಗಲಾಟೆ. ನನಗೆ ಫೋನ್, ಪೂಜಾ ಗಾಂಧಿ ಅವರು ನನಗೆ ಫೋನ್, ಮುಂಜೆ ಎಲ್ಲ ನಿಮ್ಮಿಂದ ಆಗಿದ್ದು, ಶೂಟಿಂಗ್ ಅಪ್ಸೆಟ್ ಆಗೋಯ್ತು, 10,000 ಜನ ನುಗ್ಗಿದ್ದಾರೆ ಇಲ್ಲಿ, ಏನು ಮಾಡಬೇಕು, ಇಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ನಿಮಗೆ, ಹೆಂಗೆ ಮಾಡಿದ್ದೀರಿ, ಹಂಗೆ ಮಾಡಿದ್ರೆ ಬಾಯಿಗೆ ಬಂದು ಬೈದೈತೆ. ನಿಮ್ಗೆ ಏನು ಮಾಡಬೇಕು ಗೊತ್ತು, ನನಗೆ ಹೆಂಗೆ ತಗೋತಾರೆ ನೋಡ್ತೀನಿ ದುಡ್ಡ, ಅಪ್ಸೆಟ್ ಆಗೋಯ್ತು ನನಗೆ. ಆಗಿ ನಾನು ಕೂಲಾಗಿ ಹೇಳಿದೆ, ನೋಡಿ ಮೇಡಮ್, ನಾನು ಅವತ್ತಿಂದ ಹೇಳ್ತಾನೆ ಇದ್ದೀನಿ ನಿಮಗೆ, ಏನು ಮಾಡಬೇಕು ಏನು ಮಾಡಬೇಕು, ಪೊಲೀಸ್ ಏನಾರ ಬೇಕಾ, ಎಲ್ಲಿ ಮಾಡ್ತೀರಾ ಪಕ್ಕ ಹೇಳಿ, ಆ ಡಿಸ್ಟೆನ್ಸಸ್ ಆಗುತ್ತೆ ಎಲ್ಲ ತಿಳ್ಕೊಳ್ಳೋಣ. ಯಾವುದಕ್ಕೂ ಇಲ್ಲ, ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ಹಿಂಗೆ ಹೋಗಿದ್ದು ಬಂದಿದ್ದು. ಆ ಮೇಡಮ್ನ ಹೋಗಿ ಚಿತ್ರದುರ್ಗ ಮೀಟ್ ಮಾಡೋಕ್ಕಂತ ಡೈರೆಕ್ಟ್ರು ಅರ್ಜೆಂಟಿಗೆ ಕರ್ಕೊಂಬಂದ್ಬಿಟ್ರು ನನ್ನ. ಈಗ ಅದು ಹೆಂಗೋ ಕೆಲವು ನಂಬರ್ ಇಟ್ಕೊಂಡಿದ್ದರಿಂದ ನೀವು ಅಲ್ಲೇ ವಿಜಯಪುರ ಕ್ಯಾಂಪ್ ಮಾಡಿದ್ರಿಂದ ಕಳಿಸ್ಕೊಟ್ಟಿದ್ದೀನಿ ನಮ್ಮ ಅಷ್ಟೆಣ್ಣ. ಅವನೊಬ್ಬ ಏನು ಮಾಡ್ತಾನೆ ಅವನು, ನಿಮಗೆ ಹೇಗೋ ಅಲ್ಲೆಲ್ಲ ಚೆನ್ನಾಗಿದ್ದಾರಲ್ಲ ಆಫೀಸರ್ಗಳು, ಇಮ್ಡಿಯೇಟಾಗಿ ಫೋನ್ ಹೊಡೆದು ಪೊಲೀಸ್ಗೆ ಏನಾರ ಹೇಳಿ, ಅದು ನನಗೆ ಗೊತ್ತು ಮಾಡ್ಕೊಳ್ಳೋದು. ಇವತ್ತಿನ ಅಪ್ಸೆಟ್ ಆಗಿದ್ದು ಏನು ಮಾಡ್ಬೇಕು ನಾನು, ರಾಡ್ತಾ ಇದ್ದಾರೆ. ಕೂಡಲೇ ನಾನು ಎಲ್ಲೋ ನಂಬರ್ಗಳು ತೊಗೊಂಡೆ, ತಗೊಂಡು ಟ್ರೈ ಮಾಡಿದೆ ರಿಕ್ವೆಸ್ಟ್ ಮಾಡೋಣ ಅಂತ. ಅಷ್ಟೊತ್ತಿಗೆ, ಇಲ್ಲ ಕಳಿಸಿದ್ದೀವಿ ಸರ್, ಒಂದು 10-15 ಜನ ಪೊಲೀಸ್ನ ಕಳಿಸಿದ್ದೀವಿ ನಾವು ಅಂತ ಬಂತು. ಸ್ವಲ್ಪ ಏನೋ ಒಂದು ಸಮಾಧಾನ ಆಗಿರ್ಬೋದಪ್ಪ ಅಂದ್ಕೊಂಡು ಸುಮ್ಮನಾದೆ. ಹಂಗಾದ್ರೂ ಇನ್ನು ಕೂಗಾಡಿದ್ದು ನೋಡಿದ್ನಲ್ಲ, ಓ ಇದು ಯಾಕೋ ಬ್ಯಾಲೆನ್ಸ್ಗಳು ಸರಿಯಾಗಿ ಬರಲ್ಲ ನನಗೆ, ಅಷ್ಟೇ ಇದು ವೆಂಕಟರಮಣ ಸ್ವಾಮಿ ಪಾದ ಅಂದ್ಬಿಟ್ಟು ಮನೆಯವ್ರ ಹತ್ರ ಬಯಸ್ಕೊಂಡು, ಈ ಉಳಿದಿದ್ದು ಕಾರ್ಯಕ್ರಮಗಳು ಏನಿದೆ ಮದುವೆದೆಲ್ಲ ನೀವು ಫಾಲೋ ಮಾಡ್ಕೊಳ್ಳಮ್ಮ, ನೀವು ಮಾಡ್ಕೊಳ್ಳಮ್ಮ ನೋಡಮ್ಮ, ಇದೊಂದು ಪೂಜಾ ಗಾಂಧಿ ಅವರ ಸಿನಿಮಾದ ನನಗೆ ಫುಲ್ಲು ತಲೆನೋವಾಗೋಗಿದೆ ಅಂದ್ಬಿಟ್ಟು ಫೋನ್ಗಳು ಮಾಡ್ಕೊಂಡು ಅಲ್ಲಿಗೆ ಇಲ್ಲಿಗೆ ಫೋನ್ಗಳು, ಏನು ಇನ್ನೇನು ಮಾಡ್ಬೋದು ವ್ಯವಸ್ಥೆಗಳು, ನೆಕ್ಸ್ಟ್ ಎಲ್ಲಿ ಮಾಡ್ತಾಯಿದ್ದೀರಾ ಸರ್, ಇಲ್ಲಿ ಕೂತ್ಕೊಂಡೆ ಮ್ಯಾನೇಜರ್ ಕೆಲಸ ಸ್ಟಾರ್ಟ್ ಆಗೋಯ್ತು ನನಗೆ. ನಾನು ಡೇಟೇ ಅಲ್ಲ ಮೊದಲೇ ಹೇಳ್ದಂಗೆ, ಮಾರ್ಚ್ ತನಕ ಇಲ್ಲವೇ ಇಲ್ಲ ಅಂತ ಹೇಳಿದ್ದೀನಿ, ಮಾರ್ಚ್ ಬಂದಾಗಿದೆ, ಮನೇಲಿ ಕಾರ್ಯಕ್ರಮ, ಟೆನ್ಷನ್. ಈ ಇನ್ನೊಂದು ಐ ಬಿ ಬೇಕು ಅಂತ ಹೇಳಿದ್ನಲ್ಲ ನಾನು, ಅವರು ಏ ಅಲ್ಲೂ ಮಾಡಿಸ್ತೀವಿ ಬರ್ರಿ ಅಂತ ಹೇಳಿದ್ರಲ್ಲ ಇಲ್ಲಿ ಬಂದಾಗ ಡಿ ಸಿನೋ ಅದು ಯಾರೋ ಅವರ ಆಫೀಸರ್ಗಳು. ನನಗೆ ರಾಜು ಫೋನು, ನಮ್ಮ ಶಿಷ್ಯ, ಸರ್ ನಾಳೆಗೆ ಐ ಬಿ ಕೇಳ್ತಾ ಇದ್ದಾರೆ, ಅಲ್ಲಿ ಸಾಂಗ್ ಶುರು ಮಾಡ್ಬೇಕಂತೆ, ಕ್ಲೈಮ್ಯಾಕ್ಸು ಅವ್ರ ಪಾಯ್ಸನ್ ತಗೊಳ್ಳೋದು ಸೀನು ಅದೆಲ್ಲ ಇದೆಯಂತೆ ಸರ್, ಮಿನಿಮಮ್ 2-3 ಡೇಸು ಬೇಕಾಗ್ಬೋದು, ಹೇಳೋಕ್ಕಾಗಲ್ಲ, 2 ಡೇಸ್ ಅಂತೂ ಬೇಕೇ ಬೇಕು ಅಂತ ಕೂತಿದ್ದಾರೆ. ನೋಡಿ ಸರ್ ಒಂಚೂರು ಅಲ್ಲೆಲ್ಲಾರ ಏನೋ ಪ್ಲ್ಯಾನ್ ಮಾಡೋಕ್ಕಾಗತ್ತ ನೋಡಿ ಸರ್. ಏ ಅವರಿಗೆ ಹೇಳಬೇಕಿತ್ತು ಕಣೋ, ಅವ್ರು ಯಾರು ಎಲ್ಲ ಗೊತ್ತು ಅಂತ ಹೇಳ್ತಾಯಿದ್ರು. ಗೊತ್ತಿಲ್ಲ ಸರ್, ಕರೆದ್ಬಿಟ್ಟು ಹೇಳಿದ್ರು, ಅದು ಏನು ಮಾತಾಡ್ತೀಯ, ಮಾತಾಡ್ಕೊಂಡು ನೀನು ಮುಂಜಾನೆ ಹತ್ರ ನಾಳೆ ಬೇಕು ನನಗೆ ಅಂತ ಕೂತಿದ್ದಾರೆ ಸರ್ ಅಂದ. ಇದೆಂಗಿದೆ ನೋಡಿ, ಅವ್ರು ಹೇಳಿದ್ದ ಆಫೀಸರ್ಗಳದೆಲ್ಲ ಮರ್ತೋಯ್ತು, ಇನ್ಫ್ಲೂಯೆನ್ಸ್ ಇದೆ ನನಗೆ ಏನಾದ್ರು ಮರ್ತೋಯ್ತು, ಮಂಜೆ ಹೆಂಗೆ ಹೇಳ್ರಿ ನಂಗೆ ಗೊತ್ತಿಲ್ಲ, ಮಾಡಿಸ್ಬೇಕಷ್ಟೇ ನನಗೆ, ಎಲ್ಲ ಕೆಲಸ ಬಿಟ್ಟು ಓಡಿದೆ ಸ್ವಾಮಿ. ಯಾರೋ ಹೇಳಿದ್ರು ಅದಕ್ಕೆಲ್ಲ ಸಂಬಂಧಪಟ್ಟಿದ್ದು ಪಿ ಡಬ್ಲ್ಯೂ ಡಿ ಸೇರಿದ್ದದು, ಕೆ ಆರ್ ಸರ್ಕಲ್ ಅವರು ಪಿ ಡಬ್ಲ್ಯೂ ಡಿ ಆಫೀಸ್ಗೆ ಹೋಗಿ ಚೀಫ್ ಇಂಜಿನಿಯರ್ ಆಫೀಸ್ಗೆ, ಅಲ್ಲಿಗೆ ಓಡಿದೆ ಎಲ್ಲ ಕೆಲಸ ಬಿಟ್ಕೊಂಡು. ಅಲ್ಲಿ ಮತ್ತೆ ನಮ್ಮ ಫೇಸ್ ವ್ಯಾಲ್ಯೂ ವರ್ಕೌಟ್ ಆಯಿತು. ನನ್ನ ದೃಷ್ಟಿಗೆ ಆ ಶಂಕರಣ್ಣನ ಅಭಿಮಾನಿಗಳಿದ್ದರು, ಬನ್ನಿ ಸರ್ ಬನ್ನಿ ಸರ್ ಅಂತ ಕರ್ಕೊಂಡೋದ್ರು, ಅವ್ರ ಹತ್ರ ಹೋದರು, ಇವ್ರ ಹತ್ರ ಹೋದರು, ಪುಟಪ್ ಮಾಡಿಸಿದ್ರು. ಎಲ್ಲಿ ಬೇಕು ಸರ್, ಏನು ಸರ್ ಲಾಸ್ಟ್ ಮಿನಿಟಲ್ಲಿ, ಇಲ್ಲ ಸ್ವಲ್ಪ ಹಿಂಗೆಲ್ಲ ಆಗೋಯ್ತು ಆಗೋಯ್ತು, ಫೋನ್ ಮಾಡಿದ್ರು, ಅದು ಯಾರಿಗೋ ಫೋನ್ ಮಾಡಿದ್ರು, ನೋಡ್ರಿ ಇವರಿಗೆ ಬೇಕಂತೆ ಒಂಚೂರು ನಾಳೆಗೆ ಅದೊಂದು ಐ ಬಿ ಕೊಡಿಸ್ಬಿಟ್ರಿ ಅವರಿಗೆ ಸರ್. ನಾವು ಹೇಳ್ತೀವಿ ಸರ್, ಬಟ್ ಅಲ್ಲಿ ಕನ್ಸರ್ನ್ ಬಂದು ಪಕ್ಕದಲ್ಲಿರೋ ಇವರಿಗೆ ಸೇರ್ಕೊಳ್ಳೋದು, ಅಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೇಳ್ಬೇಕು ಸರ್, ಅಲ್ಲಿ ಏನೋ ಸಡನ್ನಾಗಿ ಏನೋ ಬುಕ್ ಆಗಿ ಹೋಗಿದ್ದರೆ ನಮ್ಮ ಲೆಕ್ಕಕ್ಕೆ ಇಲ್ಲಿ ಗೊತ್ತಾಗಲ್ಲ, ಯಾರ ವಿಸಿಟಿಂಗ್ ಇದ್ದರೆ ಕಷ್ಟ ಪಡುತ್ತೆ, ಅವ್ರ ನಂಬರ್ ಕೊಡ್ತೀನಿ ಸರ್, ಅವ್ರಿಗೆ ಫಾಲೋ ಮಾಡ್ಕೊಳ್ಳೋಕೆ ಹೇಳಿ, ನಾವು ಹೇಳಿದ್ದೀವಿ ಅಂತ ಹೇಳಿ ಇಲ್ಲಿ ಹೆಡ್ ಆಫೀಸಿಂದ ಅಂತ ಈ ಥರ ಏನೋ ಕಮ್ಯುನಿಕೇಟ್ ಮಾಡಿಕೊಟ್ರು, ಫ್ಯಾಕ್ಸ್ ಮಾಡೋದು ಮಾಡ್ಯವ್ರು ಇವರು ಎಲ್ಲ ಕಡೆ. ಅವ್ರ ನಂಬರ್ ಹಿಡ್ಕೊಂಡೆ, ಅವ್ರ ನಂಬರ್ ಹಿಡ್ಕೊಂಡು ಅವ್ರಿಗೆ ರಿಕ್ವೆಸ್ಟ್ ಮಾಡಿ, ನಾನು ಸೋ ಅಂಡ್ ಸೋ ಸೋ ಅಂಡ್ ಸೋ ಶಂಕರ್ ನಾಗ್ ಅವ್ರ ಶಿಷ್ಯ ಸರ್, ಕಲಾವಿದ ನೋಡಿರ್ತೀರ ನೀವು ಆ ಸಿನಿಮಾ ಈ ಸಿನಿಮಾ ಅಂದಾಗ, ಅವರು ಸ್ವಲ್ಪ ಫ್ಯಾನ್ ಅಂತ ಕಾಣುತ್ತೆ ಸಿನಿಮಾಗಳಲ್ಲಿ. ಹಾಂ ಹಾಂ ನೋಡಿದ್ದೀನಿ ರೀ ಮಕ್ಕ, ಅದೇ ಕನ್ನಡಕ್ಕೆ ಹಾಕೊಂಡು ಉದ್ದ ಮೂಗ್ನವರು ಅವ್ರು ತಾನೇ ನೀವು? ಹಾಂ ಹಾಂ ಹೇಳ್ರಿ ಅಪ್ಪ ಹೇಳ್ರಿ. ಹಾಂ ಆಯ್ತು ರೀ, ಹಾಂ ಮಾಡ್ಕೊಡ್ತೀನಿ ಬಿಡ್ರಿ, ನೀವು
ಅವರಿಗೆ ಇನ್ ಒನ್ ಅವರಲ್ಲೇ ನಾವು ಹೊರಗಡೆ ಹೋಗಬೇಕು, ಇನ್ ಒನ್ ಅವರಲ್ಲಿ ನನ್ನ ಆಫೀಸಿಗೆ ಬರಲಿಕ್ಕೆ ಹೇಳ್ರಿ ನಿಮ್ಮ ಅಸ್ಟೆಂಟಿಗೆ, ಇವನು ಅಲ್ಲೆಲ್ಲೋ ಸಿಗಾಕೊಂಡಿದ್ದಾನೆ, ಏನು ಮಾಡಬೇಕು? ಏ ಇಮ್ಡಿಯೇಟಾಗಿ ಹೋಗಿ ಅಂದರೆ, ಸರ್ ಇಮ್ಡಿಯೇಟಾಗಿ ಒನ್ ಅವರಲ್ಲಿ ಹೋಗೋಕ್ಕಾಗಲ್ಲ ಸರ್, ನಾನು ಇಂಥ ಜಾಗದಲ್ಲಿ ಕಳಿಸ್ಬಿಟ್ಟಿದ್ದಾರೆ ನನ್ನ, ಏನೋ ಬೇರೆ ಕೆಲಸ ಆಗ್ಬಿಟ್ಟು, ಮಿನಿಮಮ್ 2 ಅವರ್ಸ್ ಆಗುತ್ತೆ ಸರ್, ಅದು ಬೇರೆ ಟೆನ್ಷನ್ ನನಗೆ, ಏನಪ್ಪ ಮಾಡೋದು? ಸರ್ ನೀನು ಆದಷ್ಟು ಬೇಗ ಹೋಗಿ ಟ್ರೈ ಮಾಡಪ್ಪ, ನಾನು 1 ಅವರ್ ಆದ್ಕೊಳ್ಳೆ ಅವ್ರಿಗೆ ಮತ್ತೆ ಫೋನ್ ಮಾಡ್ತೀನಿ ಅವರಿಗೆ. ಸರ್ ಆನ್ ದ ವೇ ಇದ್ದೇನೆ ಸರ್, ಅಲ್ಲಿ ಏನೋ ಸ್ವಲ್ಪ ವೆಹಿಕಲ್ ಹೆಚ್ಚು ಕಮ್ಮಿ ಆಗಿರಬೇಕು, ಏನೋ ಅರ್ಧ ಗಂಟೆ ವೆಯ್ಟ್ ಮಾಡಿ ಸರ್ ಅಂತೇಳಿ ಹೋಲ್ಡ್ ಮಾಡಿಸ್ತೀನಿ, ಆದಷ್ಟು ನೀವು ಹೋಗಪ್ಪ ಅಂತ. ನಾನು ಹೇಳ್ದಂಗೆ 1.5 ಅವರ್ ಆದರೂ ತಲುಪಿಲ್ಲ ಅವನು. ಇವರಿಗೆ ಅಪ್ಪ ಆಫೀಸರ್ ಹೋಗಲೇಬೇಕು ಹೊರಗಡೆ, ಎಲ್ಲೋ ಒಂದು ಕಡೆ ನನ್ನ ಇದು ಜ್ಞಾಪಕಕ್ಕೆ ಬರ್ತಾಯಿದೆ ಅವರಿಗೆ, ಕಲಾವಿದರು ನಾನು ಹೇಳ್ಬಿಟ್ಟಿದ್ದೀನಿ ಅವರಿಗೆ ಈ ಮನುಷ್ಯ ಹಿಂಗೆ ಮಾಡ್ತಾಯಿದ್ದಾನಲ್ಲ ಅಂತ. ಪುನಃ ಅವರೇ ಫೋನ್ ಹೊಡೆದ್ರು ನನಗೆ, ಸರ್ ತುಂಬ ಲೇಟ್ ಆಗ್ತಾಯಿದೆ, ಒಂದು ಕೆಲಸ ಮಾಡಿ ಅವ್ರು ಬಂದ ಕೂಡಲೇ ಅವ್ರಿಗೆ ಅದು ಬರೀ 50 ರೂಪಾಯಿ ಸರ್ ಅದು ರೂಮ್ ರೆಂಟು, ಸೊ ಟೋಟಲ್ ಬಿಲ್ಡಿಂಗೇ ನಾವು ಬಿಟ್ಕೊಡ್ತೀವಿ, ಒಂದು 150 ರೂಪಾಯಿ, 2 ಸಿಕ್ಕಮ್ ಒಂದು 300, ಒಂದು 700 ರೂಪಾಯಿ ಸೆಕ್ಯೂರಿಟಿ ಬರ್ತಾರೆ, 1,000 ಕಟ್ಬಿಟ್ಟು ಮಾಡ್ಕೊಳಕ್ಕೆ ಹೇಳಿ ಸರ್, ನಾನು ಸೈನ್ ಮಾಡಿ ಇಟ್ಟು ಹೋಗಿರ್ತೀನಿ, ನಮ್ಮ ಅಟೆಂಡ್ ಇರ್ತಾನೆ ಅಂತ ಕೊಟ್ಬಿಡಲಿ ಸರ್. ದೇವ್ರ ದೊಡ್ಡವನು ಸ್ವಾಮಿ, ಆ ಶಂಕರಣ್ಣನ ಪ್ರಭಾವ, ನಮ್ಮ ಒಂದು ಅದೃಷ್ಟ, ಹೂವು ಎತ್ತದಂಗೆ ಅವ್ರ ಆಫೀಸರ್ ಪಾಪ ವೆಯ್ಟ್ ಮಾಡಿ ಬರಲಿಲ್ಲ ಅಂತ ಅದನ್ನ ಓಕೆ ಮಾಡಿಟ್ಟು ಬೇರೆ ಕಡೆ ಮೀಟಿಂಗ್ ಹೋಗಿದ್ದಾರೆ. ಆಮೇಲೆ ಇವನು ರಾಜು ಹೋದ, ಸರ್ ಇಲ್ಲಿ ಆಫೀಸರ್ ಹೊರಟೋದ್ರಂತೆ ಸರ್ ಅಂತ ಫೋನು, ಅವನು ಟೆನ್ಷನ್ ತಗೊಂಡು. ಏನು ಟೆನ್ಷನ್ ತಗೋಬೇಡ, ಎಲ್ಲ ಕೆಲಸ ಮಾಡಿದ್ದೀನಿ ಇಲ್ಲೇ ಕೂತ್ಕೊಂಡು, ನೀನು 1,000 ರೂಪಾಯಿ ಕಟ್ಬಿಟ್ಟು ನಾಳೆ ನಡೆದು ಶೂಟಿಂಗ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ ಅಂದೆ. ಆಯಿತು, ತಗೊಂಡು ಹೋದ ಮನೆ ಸಹ ಅಲ್ಲಿ ಎಲ್ಲ ಶಿಫ್ಟ್ ಆದರು. ಆ ಒಂದು IB ಶೂಟಿಂಗ್ ಸ್ಟಾರ್ಟ್. ಅವ್ರು ಏನು ಮಾಡಿದ್ದಾರೆ, 6 to 6 ಅಂತ ಬರೆದಿದ್ದಾರೆ, ಅದು ನಮಗೆ ಗೊತ್ತಿಲ್ಲ. ಇವರು ಹೊರಗಡೆ ಪೊಸಿಷನ್ಸ್ ಎಲ್ಲ 6 ಗಂಟೆ ತನಕ ತೆಗೆದು 6 ಗಂಟೆ ಮೇಲೆ 9 ಗಂಟೆ ಮೇಲೆ ಒಳಗಡೆ ಶುರು ಹಚ್ಕೊಂಡಿದ್ದಾರೆ. ಅವ್ರು ಆಗಲ್ಲ ಅಂತ ಕೂತಿದ್ದಾರೆ, ಇವ್ರು ಬೇಕು ಅಂತ ಕೂತಿದ್ದಾರೆ. ಮತ್ತೆ ನನಗೆ ಫೋನ್ ಸ್ವಾಮಿ, ಮನೇಲಿ ಭಯಗಳ ಸ್ಟಾರ್ಟ್ ಆಯಿತು, ಅವತ್ತಿಂದ ಬಡ್ಕೋತಾ ಇದ್ದೀವಿ ನಾವು, ಮದುವೆ ಅಂತ ಗೊತ್ತಿದ್ದು ನೀವು ಯಾಕೆ ಸಿನಿಮಾನೇ ಒಪ್ಕೋಬಾರ್ದಿತ್ತು ಅದನ್ನ ನೀವು, ಏನಮ್ಮ ಹಿಂಗೆ ಹೇಳ್ತೀವಿ, 4 ತಿಂಗಳು ಮುಂಚೆ ಒಪ್ಕೊಂಡಿರ್ತಾನೆ ಅದು, ನಮಗೇನು ಗೊತ್ತಿತ್ತು ಹಿಂಗೆ ಹಿಂಗಾಗ್ತವೆ ಅಂತ, ಬಿಡು ಬೇಜಾರು ಮಾಡ್ಕೋಬೇಡ ಅಂತ ಸಮಾಧಾನ ಮಾಡಿ ಮತ್ತೆ ಫೋನ್ಗಳು ಮಾಡಿ ಯಾರ್ಯಾರನ್ನೂ ಹಿಡಿದು, ಸರ್ ದಯವಿಟ್ಟು ನೈಟ್ ಎಕ್ಸ್ಟೆನ್ಷನ್ಗೆ ಅವಕಾಶ ಮಾಡಿಕೊಡಿ, 9 ಗಂಟೆ ತನಕ ಮಾಡ್ತಾರೋ 12 ಗಂಟೆ ತನಕ ಮಾಡ್ತಾರೋ ಹೇಳೋಕ್ಕಾಗಲ್ಲ ಇಲ್ಲಿ ಬಂದಮೇಲೆ, ಬೇಕಾದ್ರೆ ಆ ಎಕ್ಸ್ಟ್ರಾ ಬೇಕಾದ್ರೆ ಏನಾರು ಕೂಡ ಕೇಳ್ತೀನಿ ಸರ್ ನಾನು, ಅದೇನೈತೆ ತೊಗೊಂಬಿಟ್ಟು ಮಾಡಿಕೊಡಿ ಸರ್ ಅಂತ ಇಲ್ಲಿಂದನೇ ಮತ್ತೆ ಓಕೆ ಮಾಡಿಸಿ ಆ ಶೂಟಿಂಗೆಲ್ಲ ಆಗೋ ಮಾಡಿಕೊಟ್ಟೆ. ಫುಲ್ಲು ಟೆನ್ಷನಲ್ಲಿ, ಬಹುಶಃ ಇದೆಲ್ಲ ಮಾಡಿದ್ರಿಂದಲೇ ನಂಗೆ ಹಾರ್ಟ್ ಅಟ್ಯಾಕ್ ಆಯ್ತಾ, ನಾವು ಈ ಟೆನ್ಷನ್ಗಳು ಸೇರಿಕೊಂಡು ಪ್ರೆಷರ್ ಜಾಸ್ತಿಯಾಗಿ ಗೊತ್ತಿಲ್ಲ, ಸುಮ್ಮನೆ ಜಾಸ್ತಿ ತಗೋತಾನೆ ಇದ್ರೆ ಟೆನ್ಷನ್ ಏನಾಗತ್ತೇಳಿ ಮನುಷ್ಯನಿಗೆ. ಮುಗಿಸ್ಕೊಂಡಾಯ್ತು, ಬಂದಾಯಿತು. ಈ ಮೊದಲೊಂದು ಸಮಸ್ಯೆ ಸ್ಟಾರ್ಟ್ ಆಗೋಯ್ತು. ಏನು, ನಮ್ಮ ರವಿಶಂಕರ್ ಅವರಿಗೆ IB ಒಂದು ರೂಮ್ ಕೊಡಿಸಿದ್ವಲ್ಲ, ಅವರು ಮುಂಚೆನೇ ಹೇಳಿದ್ರು, ನಾನು ಡೈಲಿ ಊರಿಂದ ಓಡಾಡ್ಬಿಡ್ಲೇನಪ್ಪ, ಅಯ್ಯ ಬೇಡ ಸರ್ ಲೇಟ್ ಆಗ್ಬಿಡುತ್ತೆ, ತೊಂದರೆ ಇಲ್ಲ, IB ಇರಿ ಸರ್, ಏನು ತೊಂದರೆ ಇಲ್ಲ ಅನ್ನಿದ್ದೆ. ಇವಾಗ ಸುಮ್ಮನೆ ಹೂ ಅಂದ್ಬಿಟ್ರೆ ಚೆನ್ನಾಗಿ ಬಿಡಿತ್ತು, ಕೆಲಸಕ್ಕೆ ಡೇಲೇ ಆಗತ್ತಲ್ಲ, ಮನೆಯಿಂದ ಹೊರಟ್ರೆ ಸರ್ ಹೊರಟ್ರ ಸರ್ ಅಂತ ಕೇಳೋಕ್ಕೂ ಸ್ಪಾಟಲ್ಲಿ ಅವ್ರು ಇರೋಕ್ಕೂ ಔಟ್ಡೋರ್ ಹೋದಾಗ ವ್ಯತ್ಯಾಸ ಅಲ್ವಾ. ಬೇಡ ಸರ್ ಇಲ್ಲೇ, ಏನು ತೊಂದರೆ ಇಲ್ಲ, ಇರಿ ಏನಿದ್ದೆ. ಅಲ್ಲಿ ಸಡನ್ನಾಗಿ ಯಾರೋ ಆಫೀಸರ್ಸ್ ಬರ್ತಾಯಿದ್ದಾರೆ, ಅಕೌಂಟಿಂಗ್ ಮಾಡೋಕ್ಕೋಸ್ಕರ ಬರ್ತಾಯಿದ್ದಾರೆ, ಎರಡೂ ರೂಮ್ ಬೇಕು, ಪೂಜಾ ಗಾಂಧಿನೂ ಖಾಲಿ ಮಾಡಬೇಕು, ಅವರು ಖಾಲಿ ಮಾಡಬೇಕು ಅಂತ. ಇವರು ಪೂಜಾ ಗಾಂಧಿ ಅವರು ಎಲ್ಲ ಅಡ್ಜಸ್ಟ್ ಮಾಡಿಬಿಟ್ಟು ಅವರ ಅಸ್ಟೆಂಟ್ಗಳೆಲ್ಲ ಇದ್ದಿದ್ದು ರೂಮಲ್ಲಿ ಹೆಂಗೋ ಶಿಫ್ಟ್ ಆಗ್ಬಿಟ್ಟು ಅವ್ರನ್ನ ಬೇರೆ ಕಡೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಎಕ್ಸ್ಟ್ರಾ ಬೆಡ್ ಹಾಕಿ ಅಂತ ಏನೋ ಕಳಿಸ್ಬಿಟ್ಟಿದ್ದಾರೆ. ಇವ್ರಿಗೆ ಹೇಳಬೇಕಲ್ಲ ಈ ವಿಷಯ, ಇವರು ಶೂಟಿಂಗ್ ಹೋದಾಗ ನಮಗೆ ಗೊತ್ತಾಗಿರೋದು IB ಕಡೆಯಿಂದ. ಈ ಸಾಯಂಕಾಲ ಹೋಗೋದ್ರೊಳಗೆ ಅವರಿಗೆ ರೂಮ್ ಬೇಕು, ರೂಮು ಖಾಲಿ ಮಾಡಿ ಅಂತ ಕೂತಿದ್ದಾರೆ ಅವರು. ನಾನೇನು ಮಾಡಿದೆ, ಅವರ ಮೇಕಪ್ ಮ್ಯಾನಿಗೆ ಫೋನ್ ಹೊಡೆದೆ, ಹೆಂಗಿದೆಯಪ್ಪ ಒಂಚೂರು ಈಗಲೇ ಸಾರಿಗೆ ಏನು ಹೇಳೋಕ್ಕೋಬೇಡ, ಬೇರೆ ಕಡೆ ರೂಮ್ ಟ್ರೈ ಮಾಡ್ತೀನಿ, ಇಲ್ಲಾಂದ್ರೆ ಬೇಕಾದ್ರೆ ದೂರ ಆದರೂ ಪರವಾಗಿಲ್ಲ ಬೆಳಗ್ಗೆ ಮನೆ ಹಾಕ್ಸ್ಕೊಡ್ತೀನಿ ನಾನು, ಏನು ಮಾಡೋಕ್ಕಾಗಲ್ಲ. ಆ ರೂಮು ಲಗೇಜ್ ಎಲ್ಲ ತೆಗೆಸ್ಬೇಕಲ್ಲಪ್ಪ ಸರ್, ಒಪ್ಪಲ್ಲ ಸರ್ ಕಷ್ಟ ಆಗತ್ತೆ, ನೈಟ್ ಬಂದಾಗ ಲೇಟ್ ಆಗ್ಬಿಟ್ಟಿದೆ. ಅಷ್ಟೊತ್ತಿಗೆ ಇವರೇನು ಮಾಡಿಬಿಟ್ಟಿದ್ದಾರೆ ಲಾಡ್ನವರು, ಹೆಂಗೂ ಹೇಳಿದ್ದೀವಲ್ಲ ನಾವು IB ಅವರು, ಎಲ್ಲ ಕ್ಲೀನಾಗಿ ಪ್ಯಾಕ್ ಮಾಡಿ ಒಂದು ಕಡೆ ಇಟ್ಬಿಟ್ಟು, ಪಾಪ ಏನೂ ಮುಟ್ಟಿಲ್ಲ ಅವರು, ನೀಟಾಗಿ ಪ್ಯಾಕ್ ಮಾಡಿದ್ದಾರೆ, IB ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಗೌರ್ಮೆಂಟ್ ರೂಲ್ಸ್ ಇರೋದು ಹೆಂಗೆ, ಯಾರೋ ಬಂದಾಗ ಬಿಟ್ಕೊಡ್ಲೇಬೇಕು, ಬೇಕಷ್ಟು ಕಡೆ ನಮಗೆ ಅನುಭವ ಆಗಿದೆ. ಸೊ ಇವರು ರವಿಶಂಕರ್ ಸರ್ ಬಂದಿದ್ದಾರೆ, ರೂಮ್ ಕೀ ಕೊಡಿದ್ರೆ ಇಲ್ಲ ಸರ್ ಬೇರೆಯವ್ರಿದ್ದಾರೆ, ಹಾಂ ಬೇರೆಯವ್ರಿದ್ದಾರೆ ನಮ್ಮದೆಲ್ಲ ಇಲ್ಲಪ್ಪ,
ನಿಮ್ಮದೆಲ್ಲ ಇಲ್ಲಿಟ್ಟಿದ್ದೀವಿ ಸರ್, ಇಲ್ಲೆಲ್ಲ ಇಟ್ಟಿದ್ದೀವಿ ಅಂದರೆ ಕೇರ ಫುಟ್ಪಾತ್ ಆಗೋಯ್ತು. ಅವರು ಲೊಕೇಶನಿಂದನೇ ಶುರು ಮಾಡ್ಕೊಂಬಂದಿದ್ದಾರೆ, ಟೈರ್ಡ್ ಆಗಿರುತ್ತಲ್ಲ, ಏನು ತಪ್ಪಿಲ್ಲ, ಹಾಕೊಂಬಂದಿದ್ದಾರೆ. ಒಂದೇ ಸಲ ಕೆಳಗಿಂದ ಮೇಲೆ ತಂಕ ಬಂದ್ಬಿಡಿದ ಸಮರೋಶ ಅವರಿಗೆ, ರಾಜು ಕೇಳಲಿಲ್ಲ, ಅವರು ಕೋಆರ್ಡಿನೇಟ್ ಮಾಡ್ತಿದ್ದಾನೆ ನಾನು ತಾನೇ, ನನ್ನ ಹಿಡ್ಕೊಂಡ್ರು. ಯಾಕೆಂದರೆ ಬೆಂಗಳೂರೆಲ್ಲ ಖುಷಿ ಖುಷಿಯಾಗಿ ಕೆಲಸ ಮಾಡಿದ್ವಲ್ಲ, ಏನು ಹಿಂಗಾಗಿದೆ, ಏನು ತಗೊಂಬಿಟ್ಟಿದ್ಯಾ ನೀನು ಆ್ಯಕ್ಟ್ ಕೊಟ್ಟು. ಅಷ್ಟರೊಳಗೆ ಯಾವುದೋ ಒಂದು ರೂಮ್ ದೂರದಲ್ಲಿ ನೋಡಿ ಇಟ್ಟಿದ್ದೆ, ಸರ್ ಅಲ್ಲೊಂದು ರೂಮ್ ಇದೆ ಸರ್, ಇವತ್ತು ಒಂದು ಸಲ ಅಡ್ಜಸ್ಟ್ ಮಾಡ್ಕೊಂಬಿಡಿ, ನಾಳೆ ನಾ ಹೆಂಗಾರು ಮಾಡ್ತೀನಿ ಸರ್, ಇಲ್ಲ ನೀವು ಬೇಕಾದ್ರೆ ಊರಿಗೆ ಹೋಗ್ಬಂದ್ಬಿಡಿ ಸರ್. ಊರಿಗೆ ಹೋಗೋದು ನೀನೇನು ಹೇಳೋದು, ಅವತ್ತೇ ಕೇಳಿದೆ ನಾನು ಊರಿಗೆ ಹೋಗ್ತೀನಿ ಅಂತ, ಒಪ್ಪಲಿಲ್ಲ ನೀನು, ಎಲ್ಲೂ ಹೋಗಲ್ಲ, ಇಲ್ಲೇ ಸೋಫಾ ಮೇಲೆ ಕುತ್ಕೊಂಡು ಇಲ್ಲೇ ತುಕ್ಕಡಿಸ್ತೀನಿ ನಾನು, ಎಲ್ಲೂ ಮಲಗಲ್ಲ, ಬೆಳಗ್ಗೆ ಇಲ್ಲ ಅಷ್ಟೇ ಶೂಟಿಂಗ್, ಚಿಕ್ಕ ಮಟ್ಟಕ್ಕೆ ಹೋಗೋಣ. ತಪ್ಪಿಲ್ಲ, ಕಲಾವಿದರಿಗೆ ಅದರಲ್ಲೂ ಒಬ್ಬ ದೊಡ್ಡ ನಟನಿಗೆ ನಾವು ಏನೇನು ವ್ಯವಸ್ಥೆ ಮಾಡಿಕೊಡ್ಬೇಕು ಮಾಡಿಕೊಡ್ಬೇಕು, ನಮ್ಗೆ ಧರ್ಮ ಅದು, ಆಲ್ಟರ್ನೇಟಿವ್ ಇಟ್ಕೊಂಡಿರ್ಬೇಕು. ಇಲ್ಲ ಮೊದಲೇ ಹಿಂಗೆ ಮುಂದೆ ತೊಂದರೆ ಆಗುತ್ತೆ ಸರ್, ಬೇಡ ನಿಮಗೆ ಇಂಥ ಕಡೆ ದೂರ ಆದ್ರೆ ಬರಲ್ಲ, ಒಳ್ಳೆ ಹೋಟ್ಲ್ ಇದೆ ತೊಗೊಳ್ಳಿ ಅಂತ ಕೊಡಬೇಕು. ಅನುಭವಿಸ್ಬಿಟ್ಟಿದ್ದೀನಿ ನಾನು ಕೆಲವು ಸಲ ಆರ್ಟಿಸ್ಟ್ನ ಜೊತೇಲಿ ಇಟ್ಕೊಂಡು ಯಾವುದೋ ಒಂದು ಸಿನಿಮಾದಲ್ಲಿ ಒಂದು ಸಲ ಸಾಧುಕ್ಕೆ ಹೋಗಿಲ್ಲ ಅವ್ರಿಗೆ, ಇನ್ನೊಂದು ಸಿನಿಮಾದಲ್ಲಿ ಅನಂತ್ ಸಾರ್ಗೆ ಜೊತೇಲಿ ಕರ್ಕೊಂಡು ಹೋಗಿದ್ದೀನಿ, ರಜಾ ಮಾಡ್ಕೊಬಿಡಿ ಸರ್ ಪ್ಲೀಸ್ ಸರ್ ಬನ್ನಿ ಅಂತ. ರೂಮ್ ತೋರಿಸೋದು, ಏ ಇದು ಬೇಡ, ಈ ರೂಮ್ ತೋರಿಸೋದು ಬೇಡ, ಆಮೇಲೆ ಯಾವುದೊಂದು ಓಕೆ ಆಗಿದೆ, ಈ ಥರ ಆಗಿವೆ ಇನ್ಸಿಡೆಂಟ್ಗಳು. ಅದೆಲ್ಲ ಫ್ಲ್ಯಾಶ್ ಬ್ಯಾಕ್ ಹೋದೆ ನಾನು, ಓ ಹೀಗಾಗತ್ತಲ್ಲ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಅವ್ರ ಮೇಕಪ್ ಮ್ಯಾನಿಗೆ ಹೇಳಿದೆ ಪ್ರಕಾಶ್ಗೆ, ನೋಡಪ್ಪ ಫುಲ್ ಗರಂ ಆಗಿದ್ದಾರೆ ಸಾಹೇಬರು, ಏನು ಮಾಡೋಕ್ಕಾಗಲ್ಲ, ನಾಳೆ ಅವರು ಎಷ್ಟೊತ್ತಿಗಾರ ಬರಲಿ ನಾನು ಹೇಳ್ತೀನಿ, ಸ್ವಲ್ಪ ಲೇಟಾಗಿ ಬಂದರೂ ಪರವಾಗಿಲ್ಲ, ಅವ್ರು ಎಲ್ಲಿ ಕೇಳ್ತಾರೆ ಅಲ್ಲಿ ರೂಮ್ ವ್ಯವಸ್ಥೆ ಮಾಡಿಕೊಡೋಣ, ಇಲ್ಲ ಅವರೇ ಮಾಡ್ಕೊಳೋಣ, ಅದು ಏನು ಚಾರ್ಜಸ್ ಹೇಳಪ್ಪ, ಕಂಪ್ನಿ ಕೊಡಲಿಲ್ಲ ನಾನು ಕೊಡ್ತೀನಿ ಕಣೆ, ಮರ್ಯಾದೆ ಇಂಪಾರ್ಟೆಂಟ್ ನನಗೆ, ಇಲ್ಲ ಬಿಡಿ ಅಣ್ಣ ಹೇಳ್ತೀನಿ ಅಣ್ಣ, ನಿಮ್ಮದೇನು ಮಾಡೋಕ್ಕಾಗತ್ತೆ. ಅವನ ಹತ್ರ ಏನೋ ಮಾತಾಡುವಾಗ ಹೇಳಿದ್ದೆ ನಾನು, ನನ್ನ ಡೇಟೇ ಇಲ್ಲಪ್ಪ ನೋಡಿ, ಹಿಂಗೆ ಹೇಳಿದ್ರೆ ನಮ್ಮ ಮ್ಯಾರೇಜ್ ಫಿಕ್ಸ್ ಆಗೋಯ್ತು ಮಗಂದು, ಈ ಟೈಮಲ್ಲಿ ಇವ್ರು ಈಗ ಎಕ್ಸ್ಟೆನ್ಷನ್ ಮಾಡಿ 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 ಇವಾಗ ಇಟ್ಕೋತಾ ಇದ್ದಾರೆ, ಹಂಗೆ ರಾಜ ಕಳಿಸ್ತಾ ಇದ್ದೀನಿ ಕಣೆ ಅಂತ ಅವನೇ ನಂಬರ್ ಎಲ್ಲ ಕೊಟ್ಟು ಎಲ್ಲ ಹೇಳಿ ಕಳಿಸಿದ್ದೆ. ಹಂಗಾಗಿ ಸರ್ ಮಂಜಣ್ಣನ ಏನು ತಪ್ಪಿಲ್ಲ, ಹಿಂಗಾಗಿದೆ ಅಂತೆಲ್ಲ ಕನ್ವಿನ್ಸ್ ಮಾಡಿದ ನಾನು. ಆವಾಗ ಒಂದು ಸ್ವಲ್ಪ ನನ್ನ ಮೇಲೆ ಸಿಟ್ಟು ಅವ್ರಿಗೆ ಕಮ್ಮಿ ಆಯಿತು. ಓ ಇವನೊಬ್ಬಂದೇ ಏನು ತಪ್ಪಿಲ್ಲ ಇಲ್ಲಿ ಅಂತ ಗೊತ್ತಾಯಿತು. ಮಾನೇಸ್ ಅವರು ಊರಿಗೆ ಹೋಗಿ ಬರೋಕ್ಕೆ ಶುರು ಮಾಡಿದ್ರು, ಎರಡು ಸಾವಿರ ಇತ್ತು ಬ್ಯಾಲೆನ್ಸು, ಮುಗಿಸ್ಕೊಂಡು ವಾಪಸ್ ಬಂದರು ಸ್ವಾಮಿ. ಇಲ್ಲಿ ಡೈಲಿ ಕೊಡಿ ಅಂತ ಹೇಳಿದ್ನಲ್ಲ ನಮ್ಮ ಶಿಷ್ಯಂಗೆ, ಕೊಟ್ಟುಬಿಡಿ, ಕೊಟ್ಟಿಲ್ಲ, ಕೊಡೋಣ ಕೊಡೋಣ ಅಂತಲೇ ಹೇಳ್ಕೊಂಬಂದಿದ್ದಾರೆ. ಅವ್ನು ಫೋನ್ ನನಗೆ, ಸರ್ ಏನೂ ಬಂದಿಲ್ಲ ಸರ್, ಎಂಟು ದಿನ ಆಗೋಯ್ತು, ಒಂದು ಪೈಸೆನೂ ಕೊಟ್ಟಿಲ್ಲ ಸರ್. ಸರಿ ಕನ್ವಿನ್ಸ್ ಇಸ್ಕೊಂಡು ನೀನು ಹೋಗು ಊರಿಗೆ, ನಾನು ಮಾತಾಡ್ಕೊಡಿಸ್ತೀನಿ, ಮೊದಲೇ ಹೇಳಿದ್ದೀನಿ ಅವ್ರಿಗೆ ನಾನು, ಅದು ಯಾಕೆ ಹಂಗೆ ಮಾಡಿದ್ರು ಅಂದೆ. ಕನ್ವಿನ್ಸ್ ಇಸ್ಕೊಂಡ, ಎಲ್ಲರದ್ದು ಮುಗಿಸ್ದ, ಹಂಗಿಂದಂಗೆ ಮೈಸೂರು ಹೊರಟೋದ ಅವನು. ಇವರು ವಾಪಸ್ ಬಂದಮೇಲೆ ಫೋನ್ ಮಾಡಿ ಹೇಳಿದೆ, ಆ ರಾಜು ಅವ್ರದ್ದು ಸ್ವಲ್ಪ ದುಡ್ಡು ಹಾಕ್ಬಿಡಿ, ಅವನಿಗೇನೋ ಅರ್ಜೆಂಟ್ ಇದೆಯಂತೆ. ಅಷ್ಟೊತ್ತಿಗೆ ಅವನ ಮಗಳು ಮದುವೆದೇನೋ ನಿಶ್ಚಿತಾರ್ಥ ಅದು ಓಡಾಡ್ತಾ ಇದ್ದ ಅವನು, ಹೈದರಾಬಾದ್ಗೆ ಹೋಗಬೇಕು ಅದು ಇದು ಅಂತ ಎಸ್ ಎಮ್ ಎಸ್ ಮೇಲೆ ಎಸ್ ಎಮ್ ಎಸ್ ಥರ. ನೆಕ್ಸ್ಟ್ ವೀಕು ಹೈದರಾಬಾದ್ ಹೋಗ್ತಾ ಇದ್ದೀನಿ, ಮ್ಯಾರೇಜ್ ವಿಷಯ ಮಾತಾಡೋಕ್ಕೆ ದುಡ್ಡು ಬೇಕು ದುಡ್ಡು ಬೇಕು ಅಂತ ಅದನ್ನು ಹೇಳಿದೆ ಅವರಿಗೆ. ಕೊಟ್ಟು ಕಳಿಸಿ ನೀವು ಅಂದರು. ಏನು ಮೇಡಮ್ ಹಿಂಗೆ ಹೇಳ್ತಾ ಇದ್ದಾರೆ ಕೊಟ್ಟು ಕಳಿಸಿ ಅಂತ, ಅದು ನೀವು ತಾನೇ ಕೊಡಬೇಕಾಗಿದ್ದಿತ್ತು, ನಾನು ಹೇಳ್ಬಿಟ್ಟಿದ್ನಲ್ಲ ನಿಮಗೆ ಅಷ್ಟೆಂಟ್ ಪೇಮೆಂಟ್ ನೀವೇ ಕೊಡಬೇಕು, ಯಾವಾಗಲೂ ಮುಗಿದೈತೆ ನಂದು, ಮಾರ್ಚಿಗಾದ್ರೆ ಇಲ್ಲ ಅಂತ ಬಿಗಿನಿಂಗಲ್ಲೇ ಕಂಡೀಷನ್ ಹಾಕಿದ್ನಲ್ಲ ನಾನು, ಅವೆಲ್ಲ ಏನಿಲ್ಲ ನೀವೇ ಕೊಟ್ಕೊಳ್ಳಿ. ಕೊಡಲಿಲ್ಲ ಸ್ವಾಮಿ, ಏನು ಮಾಡಬೇಕು, ಅವನದು ಟಾರ್ಚರ್ ಜಾಸ್ತಿ ಆಗೋಯ್ತು ಪಾಪ, ಅವನ ಸಮಸ್ಯೆ ಇದೆ. ಟಾರ್ಚರ್ ಅಂದರೆ ಏನು ಮಾಡ್ತಾನೆ, ಕೆಲಸ ಮಾಡಿ ಬಂದ್ಬಿಟ್ಟು ಅರ್ಜೆಂಟಿಗೆ ಮಗಳದ್ದು ನಿಶ್ಚಿತಾರ್ಥಕ್ಕೆ ಹೋಗ್ಬೇಕು, ದುಡ್ಡಿಲ್ಲ ಅಂದರೆ ಅವನು ಎಂಥವನಿಗೂ ಉರಿದೇ ಉರಿಯುತ್ತೆ, ಬರಬೇಕಾದ ದುಡ್ಡು ಇಟ್ಕೊಂಡು ನಾನು ಹೋಗಿ ಯಾರ ಹತ್ರ ಭಿಕ್ಷೆ ಬೇಡ ಅನ್ನೋ ಭಾವನೆ ಬಂದೇ ಬರುತ್ತೆ. ಕೆಟ್ಟದಾಗಿ ಎಸ್ ಎಮ್ ಎಸ್ಗಳು ಮಾಡ್ದೆ, ಇಮಿಡಿಯೇಟಾಗಿ ಅಕೌಂಟ್ ನಂಬರ್ ಕೊಡಪ್ಪ ಅಂತೇಳಿ ಆ ಮದುವೆ ಖರ್ಚಿಂದ್ರಲ್ಲೇ ಯಾವುದು ತೆಗೆದು ಅವನಿಗೆ, ನೋಡಪ್ಪ ಅಷ್ಟೊಂದರ ಕೊಡೋಕ್ಕಾಗಲ್ಲ, 8 ದಿವಸ ಕೆಲಸ ಮಾಡಿದ್ಯಾ, 24,000 ಕೊಡೋಕ್ಕಾಗಲ್ಲ, 20,000 ಕೊಡ್ತೀನಿ ತಗೋ ಅಂತೇಳಿ 20,000 ಅವನ ಅಕೌಂಟಿಗೆ ಹಾಕಿದೆ. ಅಲ್ಲಿ 20,000 ನನಗೆ ಹೊಡ್ತಾನ, ಇನ್ನೂ ನಾನು ಮಾತಾಡಿದ್ರಲ್ಲೇ 25,000 ಬ್ಯಾಲೆನ್ಸ್ ಇತ್ತು. ಇದೆಲ್ಲ ಮುಗಿದ್ಮೇಲೆ ಈ ಟ್ಯಾಕ್ಸ್ ಫ್ರೀ ವಿಷಯ ಬರುತ್ತಲ್ಲ, ಲೆಟ್ರ್ ಬೇಕು, ಆ ಲೆಟ್ರ್ ಬೇಕು, ಈ ಲೆಟ್ರ್ ಬೇಕು ಅಂತ ಕೆಲವೆಲ್ಲ ಲೆಟ್ರನ್ನ ಹತ್ರ ಇತ್ತು. ಹೋದೆ, ಆ ಲೆಟ್ರಸ್ ಎಲ್ಲ ಇದೆಯಲ್ಲ ಮೇಡಮ್ ಕೊಡ್ತೀನಿ, ನನ್ನೊಂದು ಚೂರು ಲೆಕ್ಕ ನೋಡಿ ಲೆಕ್ಕ ನೋಡಿಬಿಡಿ. ಸುಮಾರು ಸದ್ ನಿಮ್ಮ ಆಫೀಸಿಗೆ ಡಿಸ್ಕಷನ್ಗೆ ಅದಕ್ಕೆ ಇದಕ್ಕೆ ಹೋಗಿ ಬಂದಾಗೆಲ್ಲ ಅವ್ರ ತಂದೆ ಪೊಟ್ಕೊಂಡು ಕೂತಿರೋರು, ಮತ್ತೆ ಅದ್ರ ಗನ್ ಇಟ್ಕೊಂಡಿರೋರು, ಆಯ್ ಶರ್ಟ್ ಕರೆದಂಗೆ ಮಾಯ್ ಮಾಯ್ ಅನ್ನೋರು. ಇದೇನಪ್ಪ ಇದು ತಮಾಷೆ ಮಾಡೋಕೆ ಹೋಗಿ ಏನೋ ಒಂಚೂರು ಟಿಗರ್ ಒತ್ತಿಗಿತ್ತು ಬಿಡ್ರೆ ಗತಿ ಏನು, ಎಣ್ಣೆ ಬರಾಟಿಲಿ ಅವರೊಳಗಡೆ ಹೋಗಿ ಕೂರ್ತಾರೋ ಕಡೆಗೆ ಕಮ್ಮಿ ಎಣಿಸ್ಕೊಂಡು ಅಕ್ಕತ್ತೆ ನಮಗೆ ಗೊತ್ತಿಲ್ಲ, ನಮ್ಮದು ನಮ್ಮನ್ನು ನಂಬಿಕೊಂಡ್ರೆ ಏನು ಮಾಡಬೇಕು, ಹುಡುಗಾಟ ಆದರೂ ಕೂಡ ದೊಡ್ಡಾಟ ಆಗ್ಬಿಟ್ರೆ ಏನು ಮಾಡ್ತೀರಾ ಸ್ವಾಮಿ, ಭಯ
ಸಾರಿ ಸರ್ ಗನ್ ಆ ಕಡೆ ಇಟ್ಬಿಡಿ ನೀವು ಅದೆಲ್ಲ ತೋರಿಸ್ಬಿಡಿ ಮಜಾ ತಗೊಳ್ಳೋರು ಅವ್ರು ಗನ್ ಇಟ್ಕೊಂಡ್ರು ಸರ್ ಇವ್ನು ಗಲಾಟೆ ಮಾಡ್ತೀನಿ ಒಂದೇನೋ ಪೇಮೆಂಟೇ ಬಂದಿನ ಅಂತ ಪೇಮೆಂಟ್ ಕಿಸ್ಕು ಪೇಮೆಂಟ್ ಅಂತ ಹಿಂಗನ್ನೋರು ಆ ಥರ ಮಜಾ ತಗೊಳ್ಳೋದಲ್ಲಿ ಆಫೀಸಲ್ಲಿ ಇವ್ರು ಶುರುವಾಯಿತು ಅಂದರೆ ನಮಗೆ ಕಷ್ಟವೇ ಅದು ಯಾವ ಥರ ಮಜಾ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ ಸೊ ದಯವಿಟ್ಟು ಕೊಡಿ ಸರ್ ಅವ್ರದ್ದು ಆಯ್ ನನಗೆ ಗೊತ್ತಿಲ್ಲ ಮೇಡಮ್ ಪೂಜೋ ಶುರು ಮಾಡೋದು ಈ ಮಧ್ಯಲ್ಲಿ ಒಂದು ಸಲ ಒಂದು ಇನ್ಸಿಡೆಂಟ್ ಆಗಿತ್ತು ಗಾಡಿ ಕಳಿಸಿ ಅಂದರು ಮನೆಗೆ ಪ್ರೊಡಕ್ಷನ್ ಕಾಲೇಜ್ ಡ್ರೈವರ್ಗೆ ಹೇಳಿದೆ ಭಾಳ ನೀಟಾಗಿ ಇಟ್ಕೊಂಡಿದ್ದ ಆರ್ಟಿಸ್ಟ್ಗೆ ಅಂದ್ಬಿಟ್ಟು ವೈಟ್ ಇದನ್ನು ಟವಲ್ ಹಾಕ್ಬಿಟ್ಟು ಭಾಳ ಚೆನ್ನಾಗಿ ಇಟ್ಕೊಂಡಿದ್ದ ಅವನ್ನ ಕಳಿಸ್ದೆ ಮೇಡಮ್ ಎಲ್ಲ ಹೋಗ್ತಾರೆ ಅಂತ ಕಳಿಸ್ದೆ ಹೋದ್ರೆ ಅವರು ಎರಡು ನಾಯಿ ಮರಿ ಕರ್ಕೊಂಡು ಡಾಕ್ಟರ್ ಹತ್ರ ಹೋಗಬೇಕು ಅವನು ನಾನು ನಾಯಿ ಮರಿಯೆಲ್ಲ ಹಾಕಲ್ಲ ಮೇಡಮ್ ಇದು ಆರ್ ಟಿ ಸಿ ಇಟ್ಕೊಂಡ್ರೆ ಗಾಡಿ ನಾಯಿ ಹಾಕಲ್ಲ ಈ ನಾಯಿನ ತುಂಬ ಮುದ್ದಾಗಿ ಸಾಕಿದವರು ಎಂಥ ಹೈಫೈ ಆದವರು ಕೂಡ ಒಂದೊಂದ್ಸಲ ಹಾಸಿಗೆ ಮೇಲೆ ಮಲಗಿಸ್ಕೋತಾರೆ ಮನೆಯಲ್ಲೂ ಸೋಫೆ ಮೇಲೆ ಓಡಾಡಿಸ್ಕೊಂಡಿರ್ತಾರೆ ಅವರಿಗೆ ಅಷ್ಟು ಇಂಟಿಮೇಸಿ ಆಗಿರುತ್ತೆ ಸೊ ಇವನಿಗೆ ಇಷ್ಟ ಇಲ್ಲ ಅದು ಈ ಡ್ರೈವರಿಗೆ ನಾನು ಹಾಕಲ್ಲ ಆ್ಯಟ್ ಪುಟ್ ಅಂತ ಬೈದವತ್ತು ಅವರು ಮೇಡಮ್ಗೆ ಹೇಳಿ ಮೇಡಮ್ ನನಗೆ ಬೈದು ನೋಡಿ ಟ್ಯಾಕ್ಸಿ ಮಾಡ್ಕೊಂಡೋದ್ರು ನಮ್ಮ ತಾಯಿ ಹೆಂಗೆ ಮಾಡಿದಿರಾ ನೀವು ನಿಮ್ಮ ಇವನೇನು ಗಾಡಿ ಅಂತೀರಾ ಅದು ಇದು ಅಂತ ಬೈದಿದ್ರು ಒಂದ್ಸಲ ಆ ಮೇಡಮ್ ನಾನು ಮತ್ತೆ ನೋಡೇ ಇರಲಿಲ್ಲ ಅಂದರೆ ಅವ್ರ ತಾಯಿನ ಈ ಸೆಟ್ಲ್ಮೆಂಟ್ ಟೈಮಲ್ಲಿ ಅವ್ರು ಬಂದರು ಅವರು ಓ ಆ ಸೀಟ್ ಬೇರೆ ಇದೆ ಇವ್ರು ಬೇರೆ ಸೇರಿಕೊಂಡ್ರ ಅವ್ರ ಜೊತೆಗೆ ಅಂದರೆ ಪಾಪ ದೇವ್ರಂತ ಮನುಷ್ಯವರು ಏ ಕ್ಯೂ ಜಗಡ ಅವರೇ ಓ ಕ್ಯಾ ದೇನೇ ಉಸ್ಕು ಕಿತ್ನಾ ಬಾತ್ಕಿಯ ಓ ಕ್ಯಾ ಹೋಗ ಕ್ಯಾ ಹೋಗ ಎಲ್ಲ ಕೇಳ್ಕೊಂಡ್ರು ನಾನು ಹೇಳಿದೆ ಆ 20,000 ಬೇರೆ ನಂಗೆ ಲಾಸ್ ಆಗಿದೆ ಅದು ಬಿಟ್ಟು ನಂದು 25 ಬೇರೆ ಬ್ಯಾಲೆನ್ಸ್ ಬರಬೇಕು ಪ್ಲಸ್ ಸ್ವಲ್ಪ ಎಕ್ಸ್ಟ್ರಾ ಡೇಸ್ ಬೇರೆ ಆಯಿತು ಇಲ್ಲಿ ಬೇರೆ ಓಡಾಡಿದ್ದೀನಿ ಸಡನ್ನಾಗಿ ಕೆ ಆರ್ ಸರ್ಕಲ್ಗೆ ಹೋದೆ ಅಲ್ಲಿಗೆ ಬಂದೆ ಇಲ್ಲಿಗೆ ಬಂದೆ ಆಟೋ ಚಾರ್ಜು ಅಲ್ಲಿ ಕಾಯ್ಕೊಂಡು ಊಟ ಮಾಡಿದ್ದು ಫೋನ್ ಚಾರ್ಜ್ಗಳು ಅದೆಲ್ಲ ಒಂದು 5,000-6,000 ರೂಪಾಯಿ ಖರ್ಚಾಗಿದೆ ಒಟ್ಟು 50,000 ಬರಬೇಕು ನನಗೆ ಅವರೇನೋ ಮಾತಾಡ್ಕೊಂಡ್ರು ಅಷ್ಟು ಕೊಡೋಕ್ಕಾಲ ಎಷ್ಟು ಕೊಡೋಕ್ಕಾಲ ಅಂತ ಇವರೇ ಪೂಜಾ ಗಾಂಧಿ ಅವರ ತಾಯಿನೇ ಗಲಾಟೆ ಮಾಡಿ ಫಸ್ಟ್ ನೀನು ಆ ಲೆಟ್ರಸ್ ಎಲ್ಲ ಕೊಡಲಿ ಇದರದ್ದು ಟ್ಯಾಕ್ಸ್ ಫ್ರೀದು ನಾನು ಮಾತಾಡ್ತೀನಿ ಅಂತ ಇಸ್ಕೊಂಡು 20,000 ರೂಪಾಯಿ ಕೊಟ್ಟು ಕಳಿಸಿ ಇವರಾದ್ರೂ ಅಷ್ಟು ಕೊಡ್ತಿರಲಿಲ್ಲ ಅವರು ಈ ನಾಯಿ ಇದೆಲ್ಲ ಪಾಪ ಮರೆತುಬಿಟ್ಟು ಡಾಕ್ಟರ್ ಹತ್ರ ಹೋಗಬೇಕು ಅಂತ ಗಾಡಿ ಕಳಿಸಿರೋ ಅವನು ಕಳಿಸಿ ಬರಲೇ ಇಲ್ಲ ಅವನು ಕರ್ಕೊಂಡು ಆ ನಾಯಿನ ಹಂಗೆ ಹಿಂಗೆ ಅಂತ ಆ ಫೀಲಿಂಗ್ ಎಲ್ಲ ಬಿಟ್ಕೊಂಡು ಒಂದು ವಯ ಮೀಡಿಯಾ ಸೆಟ್ಲ್ ಮಾಡಿ ಹಂಗೆ 3,000 ಹೋಯ್ತು ನಂದು ಕಳಿಸ್ಕೊಟ್ರು ಹಾಗೆ ನಾವು ಎಷ್ಟೇ ಸ್ಟ್ರಿಕ್ಟಾಗಿ ಮಾತಾಡ್ಕೊಂಡಿದ್ರು ಅಥವಾ ನಮ್ಮವರು ಕಲಾವಿದರು ಇವರಿಗೆ ಹೆಲ್ಪ್ ಮಾಡೋಣ ಅಂತ ಹೋಗಿದ್ರು ನನ್ನ ಮಗನ ಮದುವೆ ಎದುರಿಗಿಟ್ಕೊಂಡು ಅಷ್ಟೆಲ್ಲ ಟಾರ್ಚರ್ ತಗೊಂಡು ಒದ್ದಾಡ್ಕೊಂಡು ಆ ಸಿನಿಮಾ ಮುಗಿಸ್ಕೊಟ್ಟು ಭಾಳ ಬೇಜಾರಾಗೋಯ್ತು ಯಾರಿಗೆ ಒಳ್ಳೇದು ಮಾಡಬೇಕು ಯಾರಿಗೆ ಕೆಟ್ಟದ್ದು ಮಾಡಬೇಕು ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಏನೇ ಹೇಳೋಕ್ಕಾಗಲ್ಲ ಸಿನಿಮಾದಲ್ಲಿ ನಮ್ಮ ಅವಶ್ಯಕತೆ ಇದ್ದಾಗ ಅವ್ರು ಉಪಯೋಗಿಸ್ಕೋತಾರಲ್ಲ ಆವಾಗಲೇ ನಮ್ಮ ದುಡ್ಡುಗಳನ್ನ ನಾವು ತಗೊಂಡ್ರೆ ನಾವು ಸೇಫ್ ಅದು ನಮ್ಗೆ 50,000-ವರೆಗೂ ಬಂದಿಲ್ಲ 42 ವರ್ಷದಲ್ಲೂ ಇದೇ ಕತೆ ನಮ್ಮದು ಇದೇ ಗಾನ ನಮ್ಮ ಜಾತಕನೇ ಆಗಿ ಅಂತ ಕಾಣುತ್ತೆ ಇನ್ನೇನು ಹೇಳೋಕ್ಕಾಗಲ್ಲ ನೋಡೋಣ ಏನಾಗುತ್ತೆ